ಮನುಷ್ಯನಿಗಿರುವಂತಹ ನರದೃಷ್ಟಿ ಮಾಟಾ ಮಂತ್ರ ಶತ್ರುಬಾಧೆ ಇತ್ತ ಶತ್ರುಬಾಧೆ ಈ ಸಮಸ್ಯೆಗಳು ಈ ಒಂದು ಸಮಸ್ಯೆಗಳು ಹಾಸ್ಪಿಟಲ್ ಹೋದ್ರೆ ಸಹಿತ ಪರಿಹಾರ ಸಿಗಲ್ಲ. ಅದೇ ಈ ಒಂದು ಕ್ಷೇತ್ರದಲ್ಲಿ ಬಂದು ಈ ಒಂದು ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ಅವರ ಸಮಸ್ಯೆ ಪರಿಹಾರ ಆಗುತ್ತೆ. ಅವರಿಗಿರುವಂಥ ನರದೃಷ್ಟಿ ಆಗಿರ್ಬೋದು, ಮಾಟಾ ಮಂತ್ರ ಆಗಿರ್ಬೋದು, ಶತ್ರುಬಾಧೆ ಆಗಿರ್ಬೋದು, ಹಿತಶತ್ರುಬಾಧೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡಾಂಟಿ ಸಮಸ್ಯೆ, ಸ್ತ್ರೀದೋಷ, ಪಿತೃದೋಷ, ಬ್ರಹ್ಮಹತ್ಯಾ ದೋಷ, ಕುಜಿದೋಷ, ನಾಗದೋಷ, ಎಲ್ಲ ಥರದ ದೋಷಗಳು ಸಹಿತ ಅದರ ಪರಿಹಾರ ಆಗುತ್ತೆ. ಅವ್ರಿಗಿರುವಂಥ ಕರ್ಮಗಳು ಪರಿಹಾರ ಆಗಿ ಅವರ ಇಷ್ಟಾರ್ಥಗಳು ನೆರವೇರುತ್ತೆ. ಅದೇ ರೀತಿ ಪ್ರತಿ ಹುಣ್ಣಿಮೆ ಹುಣ್ಣಿಮೆ ದಿನ ಇಲ್ಲಿ ಲಕ್ಷ್ಮೀ ಕುಬೇರ ಯಾಗ ನಡೀತದೆ. ಮನುಷ್ಯನಿಗೆ ಮನುಷ್ಯನ ಜೀವನದಲ್ಲಿ ಬೆಳಿಬೇಕು, ಜೀವಿಸ್ಬೇಕಂದ್ರೆ ದುಡ್ಡು ಬೇಕು. ಈ ದುಡ್ಡಿನಿಗೆ ಈ ಒಂದು ಹಣಕ್ಕೆ ಅಧಿಪತಿ ಯಾರು? ಲಕ್ಷ್ಮೀ ಕುಬೇರ. ಈ ಒಂದು ಲಕ್ಷ್ಮೀ ಕುಬೇರನ ಅನುಗ್ರಹ ನಮಗೆ ಬೇಕಂದರೆ ಈ ಒಂದು ಮಹಾ ಲಕ್ಷ್ಮೀ ಕುಬೇರ ಯಾಗಕ್ಕೆ ಭಾಗವಹಿಸ್ಬೇಕು. ಅದರಿಂದ ನಮಗೇನು ಫಲ ಸಿಗುತ್ತೆ? ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಮನೆ ದುಡ್ಡಿಲ್ಲಲ್ಲ, ಯಾರಿಗಾನ ಕೊಟ್ಟರಂಥ ಸಾಲ ವಾಪಸ್ ಬರಲ್ಲ ನಮಗೆ. ಸಾಲ ಬಾಧೆಗಳು, ಮನೆಯಲ್ಲಿ ಸಮಸ್ಯೆಗಳು, ಈ ಥರದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಈ ಒಂದು ಯಾಗ ಕೂತ್ಕೊಳ್ಳೋದ್ರಿಂದ ಸ್ಥಿರ ಲಕ್ಷ್ಮೀ ಅನುಗ್ರಹ ಆಗುತ್ತೆ. ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಯಾರಿಗನ್ನ ಕೊಟ್ಟಿರೋಂಥ ಸಾಲ ವಾಪಸ್ ಬರ್ತದೆ. ಮನೆಯಲ್ಲಿ ಯಾವುದೇ ಒಂಥರ ದಾರಿದ್ರ್ಯ ಇರಲ್ಲ, ಆ ಲಕ್ಷ್ಮೀ ಅನುಗ್ರಹ ಆಗುತ್ತೆ. ಅದೇ ರೀತಿ ಹುಣ್ಣಿಮೆ ದಿನ ಬೆಳಗ್ಗೆ 10 ಗಂಟೆಗೆ, ಅಮಾವಾಸ್ಯ ದಿನ ರಾತ್ರಿ 10 ಗಂಟೆಗೆ ತಾಯಿದು ವಾಗ್ದಾನ ಆಗುತ್ತೆ. ಈ ಕಲಿಯುಗದಲ್ಲಿ ಸಾಕ್ಷಾತ್ವಾಗಿ ದೇವ್ರನ್ನ ಯಾರು ನೋಡಿಲ್ಲ, ಆದರೆ ಈ ಕ್ಷೇತ್ರದಲ್ಲಿ ನೋಡ್ಬೋದು. ಅವರು ಯಾವ ರೀತಿ ನೋಡ್ಬೋದು ಅಂದರೆ, ತಾಯಿದು ವಾಗ್ದಾನ ನಡೀತದೆ. ಆ ವಾಗ್ದಾನದಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಭಕ್ತಾದಿಗಳು ಸಹಿತ, ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು ಯಾರೂ ಭಾಗವಹಿಸಲ್ಲ. ಈ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ತಾಯಿನ ಎಗಲ ಮೇಲೆ ಇಟ್ಕೊಳ್ತಾರೆ. ಯಾರೋ ಒಬ್ಬ ಭಕ್ತಾದಿ ಏನೋ ಒಂದು ಕಷ್ಟ, ಅಮ್ಮ ಈ ಕಷ್ಟ ಅವ್ರಿಗೆ ಪರಿಹಾರ ಆಗುತ್ತಾ, ಇದರಿಂದ ಅವ್ರಿಗೆ ಪರಿಹಾರ ಸಿಗುತ್ತಮ್ಮ ಅಂತ ಕೇಳಿದಾಗ ಆ ತಾಯಿ ಆ ಪರಿಹಾರ ಸಿಗುತ್ತಂದರೆ ತಾಯಿ ಬಲಭಾಗಕ್ಕೆ ಕೊಡ್ತಾಳೆ, ಆ ಪರಿಹಾರ ಸಿಗಲ್ಲ ಅಂದರೆ ತಾಯಿ ಎಡಭಾಗಕ್ಕೆ ಕೊಡ್ತಾಳೆ ಅಂತ ಒಂದು ಅದ್ಭುತವಾದಂಥ ಸಹಿತ ಇಲ್ಲಿ ನಡೀತದೆ. ನಂಬಿಕೆಯಿಂದ ಮಾಡಬೇಕು. ನಂಬಿಕೆಯಿಂದ ಯಾರು ಮಾಡ್ತಾರೋ, ತಾಯಿನ ಮನಸಾರೆ ಯಾರು ನಂಬಿ ಆ ಪೂರ್ಣ ಫಲ ಸಲ್ಲಿಸ್ತಾರೋ ಅವ್ರಿಗಿರೋಂಥ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕೆಲವರು ಪ್ರಶ್ನೆ ಮಾಡ್ತಾರೆ, ಏನಕ್ಕೆ 150 ರೂಪಾಯಿ ಕಾಯ್ಕೆ ತೊಗೊಳ್ತೀರಾ, 10 ರೂಪಾಯಿ ತೆಂಗಿನಕಾಯಿ, 10 ರೂಪಾಯಿ ಬ್ಲೌಸ್ ಪೀಸ್, ಏನಕ್ಕೆ 150 ರೂಪಾಯಿ ತೊಗೊಳ್ತೀರ ಅಂತ ಪ್ರಶ್ನೆ ಮಾಡ್ತಾರೆ. ಏನಕ್ಕೆ ನಾವು 150 ರೂಪಾಯಿ ಚಾರ್ಜ್ ಮಾಡ್ತೀರಂದರೆ, ಈ ಒಂದು ಕ್ಷೇತ್ರದಲ್ಲಿ ನಡೆಯುತ್ತಾರಂಥ ಇದು ಒಂದು ಮಹತ್ ಕಾರ್ಯ. 252 ಏನು ವಿಗ್ರಹ ಕಾಮಗಾರಿ, ಒಂದು ದೇವಾಲಯ ಕಟ್ಟಡ ನಿರ್ಮಾಣ ನಡೀತಾ ಇತ್ತು, ಆ ಒಂದು ಮಹತ್ ಕಾರ್ಯಕ್ಕೆ ಅವರು ಕೊಡೋಂಥ ಒಂದು ಹಣನ ನಾವು ಉಪಯೋಗಿಸ್ತಾ ಇದ್ದೀರಿ. ಇಲ್ಲಿ ಏನೊಂದು ಜನಕ್ಕೆ ಇಲ್ಲಿ ಬರೋಂಥ ಜನಕ್ಕೆ ಬರೋಂಥ ಭಕ್ತಾದಿಗಳಿಗೆ ವಸತಿ ಆಗಿರ್ಬೋದು, ಅನ್ನದಾಸೋಹ ಆಗಿರ್ಬೋದು, ಪ್ರತಿಯೊಂದು ಸಹಿತ ಅದರಲ್ಲಿ ಬರೋಂಥ ಒಂದು ಹಣನೇ ಉಪಯೋಗಿಸ್ತಾರಂಥದ್ದು. ಇಲ್ಲಿ ಯಾವುದೇ ಒಂದು ನಮ್ಮ ಸ್ವಂತಕ್ಕೋಸ್ಕರ ಉಪಯೋಗಿಸ್ತಾ ಇಲ್ಲ, ಸ್ವಂತದ್ದು ಯಾವುದು ಹಾಕ್ತಾ ಇಲ್ಲ, ಇಲ್ಲಿ ಬರೋಂಥದ್ದನ್ನ ತಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ರಿ. 10 ಜನಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ಮನಸ್ಸಲ್ಲಿ ತಾಯಿನ ಸಂಕಲ್ಪ ಮಾಡ್ಕೊಂಡು ಮಾಡ್ತಾರಂಥದ್ದು. ಈ ಒಂದು ಮಹತ್ ಕಾರ್ಯ ಏನೋ ಒಂದು ವಿಘ್ನ ಇಲ್ಲದೆ ನಡೆದುಬಿಟ್ರೆ ಅಂತ ನಡೀದೇ ನಡೀತದೆ. 2 ವರ್ಷಕ್ಕೆ ತಾಯಿನ ಲೋಕಾರ್ಪಣೆ ಮಾಡೇ ಮಾಡ್ತೀರಿ. ಆ ಒಂದು ಲೋಕಾರ್ಪಣೆ ಆದಾಗ ಇಡೀ ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಆಧ್ಯಾತ್ಮಿಕದಲ್ಲಿ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡಿಗರು ಎದೆ ತಟ್ಟಿ ಹೇಳ್ಬೋದು, ನಾವು ಎಲ್ಲದರಲ್ಲೂ ಮುಂದೆ ಇದ್ದೀರಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಮ ಹಿಂದೂ ಧರ್ಮ ಅನ್ನೋದು ತಲೆ ಎತ್ತು ನಿಂತ್ಕೊಳ್ತದೆ. 252 ಜಗನ್ಮಾತೆ ಆದಿಪರಾಶಕ್ತಿದು ವಿಗ್ರಹ, ಈ ಹೆಣ್ಣು ದೇವತೆ ಅದರಲ್ಲಿ ಹೆಣ್ಣು ದೇವತೆ ಪ್ರಪಂಚದಲ್ಲೇ ಎಲ್ಲೋ ಇಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಆಗ್ತೈತೆ. ಅದನ್ನು ನಾವು ಎದೆ ತಟ್ಟಿ ಹೇಳ್ಕೊಬೋದು. ಇಂಥ ಮಹತ್ಕಾರಕ್ಕೆ ನೀವು ಕೊಡೋಂಥ ಒಂದು 150 ರೂಪಾಯಿ ಕೊಟ್ಟು ಏನೋ ಒಂದು ಕಾಯಿ ತಗೊಳ್ತಿರೋ ಆ ಒಂದು ದೇಣಿಗೆನ ಉಪಯೋಗಿಸ್ತೀರಿ. ಇಲ್ಲಿ ಭಕ್ತಾದಿಗಳು ಕಷ್ಟ ಪರಿಹಾರ ಆಗಿ ಖುಷಿಯಿಂದ ಏನು ಕೊಡ್ತಾರೋ ದೇಣಿಗೆನ ಅದನ್ನು ಸ್ವೀಕರಣೆ ಮಾಡ್ತೀರಿ. ಇಲ್ಲಿ ಏನು ಉಂಡಿ ಕಾಸು ಬೀಳ್ತದೋ ಅದನ್ನು ಉಪಯೋಗಿಸ್ತೀರಿ, ಉಪಯೋಗ ಮಾಡಿ ತಾಯಿನ ಪ್ರಪಂಚಕ್ಕೆ ತೋರಿಸ್ತಾರಂಥದ್ದು. ಇಂಥ ಮಹತ್ಕಾರದಲ್ಲಿ ಪ್ರತಿಯೊಬ್ಬರು ಸಹಿತ ಅವರ ಕೈಲಾದಷ್ಟು ಸೇವೆ ಮಾಡಬೇಕು. ಅವರ ಮನಸ್ಸಿಗೆ ಇಷ್ಟಪಟ್ಟು ಏನು ಒಂದು ಇಟ್ಕೆ ಕೊಡಿಸ್ರಿ ತೊಗೊಳ್ತೀರಿ, 10 ರೂಪಾಯಿ ಕೊಟ್ಟರು ಕೈ ಚಾಚ್ತೀರಿ. ಯಾರು ಮನಸ್ಸು ಪೂರ್ತಿಯಾಗಿ ಈ ಒಂದು ಮಹತ್ ಕಾರ್ಯಕ್ಕೆ ಸೇವೆ ಮಾಡ್ತಾರೋ ಅವರ ಕುಟುಂಬಗಳು ಈ ಭೂಮಿ ಮೇಲೆ ಇರೋ ತನಕ ಆ ತಾಯಿ ಅನುಗ್ರಹ ಅವ್ರಿಗಿರ್ತದೆ. ಯಾವ ಥರ ಅಂದರೆ, ಒಂದು ತಾಯಿ ಮಗುಗೆ ಜನ್ಮ ಕೊಡ್ತಾಳೆ, ಆ ಒಂದು ತಾಯಿಗೆ ನಾವು ರೂಪ ಕೊಡ್ತಾ ಇರೋದ್ರೆ ನಮ್ಮಂಥ ಪುಣ್ಯವಂತರು ಈ ಭೂಮಿ ಮೇಲೆ ಯಾರು ಇರಲ್ಲ. ಇಂಥ ಮಹತ್ಕಾರದಲ್ಲಿ ನಮ್ಮ ಕೈಲಿ ಅಳಲು ಸೇವೆ ಮಾಡೋಣ, 10 ರೂಪಾಯಿ ಕೊಡೋಣ ಸಾಕು. 1 ಕೋಟಿ ಜನ 10 ರೂಪಾಯಿ ಕೊಟ್ಟರೆ 10 ಕೋಟಿ ಆಗುತ್ತೆ. ಆ ತಾಯಿ ಒಂದು ರೂಪನ ಜಗತ್ತಿಗೆ ನಾವು ತೋರಿಸ್ಬೋದು. ಇಂಥ ಈ ಕಲಿಯುಗದಲ್ಲಿ ಮಾಟಾ ಮಂತ್ರ ನರದೃಷ್ಟಿ ಅನ್ನೋದೇ ತುಂಬ. ಆ ನರದೃಷ್ಟಿ ಮಾಟಾ ಮಂತ್ರ ಭೂತ ಪ್ರೇತ ಬಾಧೆ ದೂರ ಆಗಬೇಕಂದ್ರೆ ಈ ಕಲಿಯುಗದ ಅಧಿದೇವತೆ ಆದಂಥ ಈ ಪ್ರತ್ಯಂಗ್ರ ದೇವಿನೇ ಅದಕ್ಕೆ
ಸಾಟಿ. ಅವಳು ಬಂದರೆ ಬರೋಂಥ ಭಕ್ತಾದಿಗಳ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಕಷ್ಟದಲ್ಲಿರುವಂಥ ಭಕ್ತಾದಿಗಳ ಕಷ್ಟಗಳು ಪರಿಹಾರ ಆಗುತ್ತೆ. ಇಂಥ ಮಹತ್ಕಾರ್ಯಕ್ಕೆ ಪ್ರತಿಯೊಬ್ಬರೂ ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರತಿಯೊಬ್ಬರಲ್ಲೂ ಸಹಿತ ಕೈ ಜೋಡಿಸಿ ಬೇಡ್ಕೊಳ್ತೀನಿ. ಏನೇನು ಸಮಸ್ಯೆ ಗೊತ್ತು, ಇಲ್ಲಿ ಭಕ್ತಾದಿಗಳು ಬರ್ತಾರೆ? ಇಲ್ಲಿ ಸಂತಾನ ವಿಳಂಬದವರು ಬರ್ತಾರೆ, ಆರೋಗ್ಯದಲ್ಲಿ ಸಮಸ್ಯೆಯವರು ಬರ್ತಾರೆ, ವ್ಯವಹಾರದಲ್ಲಿ ತೊಂದರೆ ಅಂತ ಬರ್ತಾರೆ, ಹಣಕಾಸಿನ ಸಮಸ್ಯೆ ಅಂತ ಬರ್ತಾರೆ, ಮನೆ ಕಟ್ಟಬೇಕು ಅಂತ ಆಸೆ ಹೊತ್ಕೊಂಡು ಬರ್ತಾರೆ, ಮದುವೆ ಆಗಿಲ್ಲ ಅಂತ ಬರ್ತಾರೆ, ಭೂತ ಪ್ರೇತ ಅಂತ ಬರ್ತಾರೆ, ಮಾಟ ಮಂತ್ರ ಅಂತ ಬರ್ತಾರೆ. ಒಂದಲ್ಲ ಮಾನವ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ. ಇಲ್ಲಿ ನಿಂಬೆಹಣ್ಣಿಂದ ದೃಷ್ಟಿ ತೆಗಿತೀರಿ, ತಡೆ ಹೊಡಿತೀರಿ. ಇಲ್ಲಿ ಅಲ್ಲಿ ಮುಂದೆ ನಾವು ನೋಡಿರ್ಬೋದು, ಕಾಳಿ ಮುಂದೆ ಒಂದು ಪ್ರೇಮ್ ಮಾಡಿದರೆ ಕೀ ಹಾಕೋದಕ್ಕೆ, ಏನಕ್ಕಪ್ಪ ಕೀ ಹಾಕೋದಂದ್ರೆ ಅವರ ಕರ್ಮಗಳು ಇಲ್ಲಿ ಪರಿಹಾರ ಆಗಬೇಕು ಅಂತ ಹೇಳ್ಬಿಟ್ಟು ಅಲ್ಲೊಂದು ಬೀಗ ಆಗಿಬಿಟ್ಟೋದ್ರೆ ಸಾಕು, ಅವ್ರ ಕರ್ಮ ಅಲ್ಲಿ ಪರಿಹಾರ ಆಗೋಯ್ತು. ನಂಬಿಕೆಯಿಂದ ಮಾಡಬೇಕು, ಅದು ಅಷ್ಟೇ, ನಂಬಿಕೆಯಿಂದನೇ ಮಾಡಬೇಕು. ಏನೋ ಕಾಟಾಚಾರ ಮಾಡೋದ್ರಿಂದ ಯಾವುದ್ರಲ್ಲಿ ಫಲ ಸಿಗಲ್ಲ. ಅದಕ್ಕೆ ಇಲ್ಲಿಗೆ ಬಂದು ನಾವು ಗೆಲ್ಲುತ್ತೀರಿ, ನಮ್ಮ ಗುರಿ ನಾವು ಮುಟ್ತಿರೋದಕ್ಕೆ ನಿದರ್ಶನ ನಾನೇ. ನಾನೊಬ್ಬ ಸೊನ್ನೆ ಅಷ್ಟೇ, ನಾನು ಜೀರೋ. ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ನಾನು ಮಾಡ್ತಾ ಇದ್ದೀನಿ ಅಂದರೆ ನನಗೆ ಆ ತಾಯಿ ಅನುಗ್ರಹ ಇರೋದ್ರಿಂದನೇ, ಬರೋಂಥ ಭಕ್ತಾದಿಗಳ ಸಹಕಾರ ಇರೋದ್ರಿಂದನೇ ಈ ಒಂದು ಮಾತುಕತೆ ನಾನು ಪೂರೈಸ್ತಾ ಇರೋದು. ಪ್ರತಿಯೊಬ್ಬರೂ ಸಹಿತ ಆ ತಾಯಿನ ನಂಬಿ ಅವರ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಬೇಕು. ಕ್ಷೇತ್ರ ದರ್ಶನ ಮಾಡಿ, ನಾವು ಹೇಳೋದು ನೀವು ಹೇಳೋದು ಯಾರ ಮಾತು ಕೇಳಬೇಡಿ, ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ. ನೀವು ಮನಸ್ಸು ಪೂರ್ತಿಯಾಗ ತಾಯಿನ ನಂಬಿ ನಿಮಗೆ ಫಲ ಸಿಗಿಲ್ಲ ಅಂದರೆ ಕೇಳಿ, ಇವಾಗ ಬಂದು ಇಲ್ಲೇ ಇರ್ತೀನಿ, ಈ ಕ್ಷೇತ್ರದಲ್ಲೇ ನಾನು ಇರ್ತೀನಿ, ಬಂದು ಕೇಳಿ. ನಿಂಬೆಹಣ್ಣಿ ಮಹಿಮೆ ಏನು ಸರ್? ಅವ್ರಿಗಿರೋಂಥ ದೃಷ್ಟಿದೋಷ ಪರಿಹಾರ ಮಾಡುತ್ತದೆ. ಇವಾಗ ಮೈ ಕೈ ನೋವು ಬಂದ್ಬಿಡ್ತದೆ, ನಿದ್ದೆ ಜಾಸ್ತಿ, ಮಂಪರ, ಈ ಥರ ಸಮಸ್ಯೆ ಇರ್ತದಲ್ಲ, ಇಲ್ಲೊಂದು ದೃಷ್ಟಿ ಓಡಿಸ್ಕೊಂಡ್ರೆ ಸಾಕು, ಕ್ಲಿಯರ್ ಆಗುತ್ತೆ. ಈ ಮೂರು ದಾರಿಗಳಲ್ಲಿ ಪೂಜೆಗಳು ಹಾಕಿರ್ತಾರೆ, ನೆಗೆಟಿವ್ ಥಾಟ್ಸ್ ಇರ್ತದೆ, ಅಲ್ಲಿನೆಲ್ಲ ಭಯ ಪಟ್ಟಿರ್ತಾರೆ, ಅಂಥ ಸಮಸ್ಯೆಗೆ ಒಂದು ತಡೆ ಓಡಿಸ್ಕೊಂಡ್ರೆ ಸಾಕು, ಪರಿಹಾರ ಆಗುತ್ತೆ. ಈ ಥರ ಒಂದಲ್ಲ ಎಲ್ಲ ಥರದ ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗುತ್ತೆ. ನಂಬಿ ಮಾಡಿದವ್ರಿಗೆ ಫಲ. ತಿರುಗಲ್ಲಿ ಹೇಳ್ತಾರೆ, ನಂಬತ್ತೆ ಸುಮ್ಮ ಲೇಕುಂಟೆ ದುಮ್ಮ ಅಂತ, ಆ ಥರ ನಂಬಬೇಕು. ನಂಬಿದ್ರೇ ಭಗವಂತನ ನೀನೇ ಅಮ್ಮ, ಎಲ್ಲ ನೀನೇ ತಾಯಿ, ನೀನು ನಂಬಿದ್ಬಿಟ್ಟು ನಂಬಿಟ್ಟಿದ್ದೀನಮ್ಮ ಅಂತೇಳಿ ನಾವು ಅಲ್ಲಿ ಪಾದ ಇಟ್ಕೊಂಡ್ಬಿಟ್ರೆ ಮುಗೀತು. ನಮ್ಮ ಕಷ್ಟಕ್ಕೆ ನಮ್ಮನ್ನು ಎಲ್ಲೋ ಎತ್ಕೊಂಡು ಹೋಗ್ಬಿಡ್ತಾಳೆ ಅವಳು. ಸಿಕ್ಕದವ್ರ ಹತ್ರಲ್ಲ ಕೈ ಚಾಚ್ತೀನೇನು, ದುಡ್ಡುಗೋಸ್ಕರ ದೇವಸ್ಥಾನಕ್ಕೆ ಕೊಟ್ಟೋದಕ್ಕೆ ಸಿಕ್ಕದವ್ರ ಹತ್ರಲ್ಲ ಕೈ ಚಾಚಿದ್ದೀನಿ ನಾನು. ಇಂಥವ್ರ ಹತ್ರ ಹೋಗಿ ಇಲ್ಲ ಅನ್ನೋದಿಲ್ಲ, ಪ್ರತಿಯೊಬ್ಬರ ಹತ್ರ ಕೈ ಚಾಚಿದ್ದೆ. ಯಾರು ನನಗೆ 100 ರೂಪಾಯಿ ಸಹಾಯ ಮಾಡಿದ್ರು, ನನ್ನ ಮನೆ ಮಠ ಜಮೀನು ಎಲ್ಲ ಮರ ಕೆಟ್ಬಿಟ್ಟಿದೆ, ನನ್ನ ಕೈಯಿಂದ ಏನೂ ಆ ತಾಯಿ ಮಾಡಿಸಿಲ್ಲ. ಅವಳಿಗೆ ಏನು ಬೇಕೋ ತರಿಸ್ಕೊಳ್ತಾವಳೆ, ಒಂದು ದಿನ ಕೆಲಸ ನಿಂತಿಲ್ಲ. ಇವತ್ತು 800 ಟನ್ ಸ್ಟೀಲ್ ಬಂದೈತೆ, 800 ಟನ್ನು ಸ್ಟೀಲ್ ಬಂದೈತೆ. ಇದೆಲ್ಲ ಯಾರ್ದು ಪ್ರಭಾವ? ತಾಯಿ ಅವಳೇ ಅನ್ನೋದಕ್ಕೆ ನಿದರ್ಶನ ತೋರಿಸ್ತಾವಳೆ. 2 ವರ್ಷಕ್ಕೆ ಜಗತ್ತಿಗೆ ತಾಯಿನ ಪರಿಚಯ ಮಾಡ್ತೀರಿ, ಪರಿಚಯ ಮಾಡಿ ತೋರಿಸ್ತೀರಿ. ಭಕ್ತಾದಿಗಳು ಎಲ್ಲಿಂದ ಬರ್ತಾರೆ ಈ ಒಂದು ಕ್ಷೇತ್ರಕ್ಕೆ? ದಾವಣಗೆರೆ, ಚಿತ್ರದುರ್ಗ, ರಾಯಚೂರು, ಬೀದರ್, ಗುಲ್ಬರ್ಗ, ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ, ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಸಹಿತ ಕ್ಷೇತ್ರ ಬರ್ತಾರೆ. ಅಂತ ಒಂದು ಅದ್ಭುತ. ಅದೇ ನಮ್ಮ ಹತ್ರದವ್ರಿಗೆ ಅದು ಬಲ ಗೊತ್ತಿಲ್ಲ, ದೂರದಿಂದ ಬಂದವ್ರಿಗೆ ಅದು ಬಲ ಅದ್ರ ಬೆಲೆ ಗೊತ್ತು. ಏನು ಹೇಳ್ತಾರೆ, ಬಲ್ಲವನಿಗೆ ಬಲ್ಲ ಬೆಲ್ಲದ ರುಚಿ ಅಂತ. ಆ ತಾಯಿಯ ಒಂದು ಬೆಲೆ, ಅದ್ರ ರುಚಿ ನೋಡೋಂಗೆ ಗೊತ್ತಾಗುತ್ತೆ. ಅಂತ ಒಂದು ಅದ್ಭುತ. 9 ದಿನ ಬಂದು ಪೂಜೆ ಮಾಡಬೇಕಾಯ್ತು. ಹೌದು, 9 ವಾರ ಕಂಪಲ್ಸರಿ ಕಟ್ಟಬೇಕು. 9 ವಾರ ಭಕ್ತಿಯಿಂದ ಯಾರು ಬಂದು ಮಾಡ್ತಾರೋ ಅವರ ಸಮಸ್ಯೆ ಪರಿಹಾರ ಆಯಿತು ಅಂತಲೇ. ಇನ್ನು ಈ ಒಂದು ಆಲ್ಮರ್ಸ್ ಮಧ್ಯದಲ್ಲಿ ನವದುರ್ಗಿಯನ್ನು ಏನು ಪ್ರತಿಷ್ಠಾಪನೆ ಮಾಡಿದರೆ ನಾವು, ಆ 9 ಜನ ನವದುರ್ಗಿಯರಿಗೂ 9 ಫಲ ನಮ್ಮ ಕಡೆಯಿಂದ ಸ್ವೀಕಾರ ಫಲ ಕೊಡೋಂಥದ್ದು, ಅವರಿಗೆ ಒಂದು ಕೊಡೋಂಥದ್ದು. ಆ ಕೊಡೋದ್ರಿಂದ ನಮ್ಮ ಕಷ್ಟಗಳು ನಮಗೆ ಪರಿಹಾರ ಆಗುತ್ತೆ. ಅದು ಏನು ಸಂಕಲ್ಪ ಮಾಡಿಕೊಂಡು ನಾವು ಮನಸ್ಸಲ್ಲಿ ನಾವೇನು ಸಂಕಲ್ಪ ಮಾಡಿಕೊಂಡು ಆ ಫಲನ ಅವರಿಗೆ ಅರ್ಪಿಸ್ತಿರೋ, ಆ ಅರ್ಪಿಸೋದ್ರಿಂದ ನಮ್ಮ ಕರ್ಮ ಅಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾನೆ ಅವ್ರಿಗೆ ರಿಸಲ್ಟ್ ಸಿಕ್ಬಿಡ್ತದೆ. ಎಷ್ಟೋ ಜನಕ್ಕೆ ಸಿಕ್ಕೈತೆ. ಅದಕ್ಕೆ ಇವತ್ತು ಮಹಾಲವಮಿ ಅಮಾವಾಸ್ಯೆ, ರಾತ್ರಿ ಟೈಮ್ ಬಂದ್ಬಿಟ್ಟು 8:30, ಈಗ ಸಹಿತ ಜನ ಕೂಡ ಕಮ್ಮಿ ಆಗಿಲ್ಲ. ನೀವು 1 ಗಂಟೆ ರಾತ್ರಿಗೆ ಬಂದು ನೋಡಿ, 1 ಗಂಟೆ ರಾತ್ರಿ, 1 ಗಂಟೆ ರಾತ್ರಿಗೆ ಇದೇ ಥರ ಇರ್ತಾರೆ ಜನ. ಈ ಮರದ ಬೇರೆ ಬೇರೆ ಸಂಜೆಲೆಲ್ಲ ಜನ ಮಲಗಿರ್ತಾರೆ, ನಾನು ಒಬ್ಬರೇ ಓಡೋಕ್ಕೆ ಭಯ ಪಡ್ತೀನಿ ಅಂಥದ್ದು, ಬೇರೆಗಳು ಸಂಜೆಲೆಲ್ಲ ಮಲಗಿರ್ತಾರೆ ಜನ. ಆ ತಾಯಿ ಮೇಲಿರುವಂಥ ನಂಬಿಕೆ ಅವ್ರಿಗೆ. 9 ದಿನ ಕಾಯಿ ಕಟ್ಟಬೇಕು. 9 ವಾರ, ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ, ವಿಶೇಷ ಪೂಜಾ ದಿನಗಳು. ಈ ದಿನಗಳಲ್ಲಿ ಬಂದು ತಾಯಿಗೆ ಗುಣಫಲ ಸಲ್ಲಿಸೋಂಥದ್ದು ನಂಬಿಕೆಯಿಂದ ಮಾಡಬೇಕು. ಬರೋಂಥ ಭಕ್ತಾದಿಗಳು, ದೂರದಿಂದ ಬರೋಂಥವ್ರಿಗೆ, ನೀವು ಬೆಂಗಳೂರು ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಹೊಸಕೋಟೆ, ಕೋಲಾರ ರೋಡ್ ಹೊಸಕೋಟೆ, ಹೊಸಕೋಟೆಗೆ ಬಂದು ಇಳ್ಕೊಂಬಿಟ್ರೆ ನಿಮ್ಗೆ ಅಲ್ಲಿಂದ ಶೇರ್ ಆಟೋಗಳು 5 ನಿಮಿಷಕ್ಕೆ ಶೇರ್ ಆಟ ಇರ್ತಾರೆ ಟೆಂಪಲ್ ಹತ್ರ. 50 ರೂಪಾಯಿ ಕೊಟ್ಟರೆ ಕರ್ಕೊಂಬಂದ್ಬಿಡ್ತಾರೆ, ಸೇಫ್ಟಿಯಾಗಿ ಕರ್ಕೊಂಬರ್ತಾರೆ, ಸೇಫ್ಟಿಯಾಗಿ ಕರ್ಕೊಂಡ್ಬಿಡ್ತಾರೆ. ತಾಯಿನ ನಂಬಿ ಮಾಡಿ, ಆ ಮಹಾಲಕ್ಷ್ಮಿನ ನಂಬಿ ಮಾಡಿ, ದೇವರನ್ನ ನಂಬಿದವರು ಜಗತ್ತಿನ ಯಾರು ಕೆಟ್ಟಿಲ್ಲ ಕೆಡಲ್ಲ.
ನಂಬಿಕೆಯಿಂದ ಮಾಡಿ ಮನುಷ್ಯನ ನಂಬಿದ್ರೆ ನಮ್ಮ ಹತ್ರ ಇರೋ ತನಕ ನಮ್ಮ ಹತ್ರ ಇರ್ತಾರೆ, ನಮ್ಮ ಹತ್ರ ಖಾಲಿ ಆದಮೇಲೆ ನಮ್ಮ ಗಾಳಿ ಸಹಿತ ಬರಲ್ಲ ಅವರು. ಭಗವಂತನ ನಂಬಿ ಕಷ್ಟ ಕಾಲದಲ್ಲಿ ಕೇಳಿದ್ರೆ ದೇವರು, ನಮ್ಮ ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಧರ್ಮ ಬೆಳೀಬೇಕು, ಪ್ರತಿಯೊಬ್ಬರಲ್ಲೂ ಸಹಿತ ನನ್ನ ಸಣ್ಣ ಕೋರಿಕೆ ಇದು, ಈ ಕೋರಿಕೆಯನ್ನು ನೆರವೇರಿಸಿಷ್ಟೇ. ಹೆಚ್ಚು ಸಮಸ್ಯೆ ಇಲ್ಲಿ ಹೆಚ್ಚು ಸಮಸ್ಯೆ ಯಾವ ಜನ ಅಂದ್ರೆ ಯಾವ ಭಕ್ತಾದಿಗಳು ಹೆಚ್ಚು ಸಮಸ್ಯೆಯನ್ನು ಒತ್ತು ತರ್ತಾರೆ ಸರ್? ಇಲ್ಲಿ ತುಂಬಾ ಸಮಸ್ಯೆ ಬತ್ತು ಬರುತ್ತವರು ಈ ವಾಮಾಚಾರ ಅಂತ ಬರ್ತಾರೆ, ಈ ಸಂತಾನ ವಿಳಂಬ ಅಂತ ಬರ್ತಾರೆ, ಆರೋಗ್ಯ ಸಮಸ್ಯೆ, ಸ್ವಂತ ಮನುಷ್ಯನಿಗೆ ಎಲ್ಲಾ ತರ ಸಮಸ್ಯೆಗಳಿದೆ ಸರ್. ಅದು ಇದು ಹೆಚ್ಚು ಕಮ್ಮಿ ಅಂತಿಲ್ಲ, ಕಷ್ಟ ಇಲ್ಲದ ಮನುಷ್ಯನಿಲ್ಲ ಸರ್. ಕೋಟಿಗಳಿಗಿರೋನಿಗೂ ಕಷ್ಟ ಐತೆ. ಇಲ್ಲಿ 1.5 ಕೋಟಿ ರೂಪಾಯಿ ಕಾರು ಅಲ್ಲಿ ಬರ್ತಾರೆ, 1.5 ಕೋಟಿ 2 ಕೋಟಿ ಕಾರಲ್ಲಿ ಬರ್ತಾರೆ. ಪಾಪ ಅವ್ರಿಗೂ ಅವ್ರಿಗೆ ತಗ್ಗಟ್ಟದ ಸಮಸ್ಯೆ ಇರ್ತದೆ, ಆನೆ ಬಾರ ಆನೆಕ್ಕೆ ಇರ್ತದೆ, ಇರುವೆ ಬಾರ ಇರುವೆಗೆ ಇರ್ತದೆ. ಅವ್ರ ಕಷ್ಟಕ್ಕೆ ಪರಿಹಾರಕ್ಕೋಸ್ಕರ ಪ್ರತಿಯೊಬ್ಬರೂ ಬರ್ತಾರೆ ಸರ್. ನಂಬಿಕೆಯಿಂದ ಬಂದು ಮಾಡಬೇಕಷ್ಟೇ, ಆ ನಂಬಿಕೆನೇ ನಮ್ಮನ್ನು ಕಾಪಾಡೋದು. ಕಾಟೇಶ್ವರಿ ಮಹಿಮೆ ಜಾಸ್ತಿ ಯಾವುದಕ್ಕೆ? ಕಾಟೇರಮ್ಮ ಮಹಿಮೆ. ಇಲ್ಲಿ ಏನು ಕಷ್ಟ ಅಂತ ಬಂದು ಆ ತಾಯಿನಮ್ಮ ಅಂದರೆ ಆ ಕಷ್ಟಕ್ಕೆ ತಾಯಿ ಕಿವಿ ಕೊಡ್ತಾಳೆ, ಅವರ ಕಷ್ಟನ ಪರಿಹಾರ ಮಾಡಿ ಕಳಿಸ್ತಾರೆ, ಅವರ ಕಷ್ಟಕ್ಕೆ ಪರಿಹಾರ ಕೊಟ್ಟು ಅವರ ಮನಸ್ತೃಪ್ತಿ ಮಾಡಿ ಕಳಿಸ್ತಾರೆ. ಓಮದ ಬಗ್ಗೆ ಹೇಳಿದ್ನಲ್ಲ, ಓಮದ ಬಗ್ಗೆ ಹೇಳಿದ್ದೆ. ದಸರಾಗೆ ಏನೇನು ವಿಶೇಷತೆ? ಸರ್, ಇಲ್ಲಿ ನವರಾತ್ರಿಗೆ ವಿಶೇಷವಾಗಿ 9 ದಿನಾನು 9 ದೇವತೆಯರಿಗೂ ಮಹಾಯಾಗಗಳಿರ್ತವೆ, ವಿಶೇಷ ಅಲಂಕಾರಗಳಿರ್ತವೆ. ಕಡೆಯ ದಿನ ತಾಯಿದು ಜಂಬಸವಾರಿ ಇರ್ತದೆ, ವಿಶೇಷವಾಗಿ ತಾಯಿನ ಈ ದೇವಾಲಯದ ಬೀದಿಗಳಲ್ಲಿ ಮೆರವಣಿಗೆ ಇರ್ತದೆ. ಪ್ರತಿಯೊಬ್ಬರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.